ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿ ನನಗೆ ದೇಶ ಸೇವೆ ಮಾಡುವ ಅವಕಾಶವನ್ನು ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಇದು ನಾಮನಿರ್ದೇಶನ ಆದ್ದರಿಂದ ಇದರಲ್ಲಿ ಯಾವುದೇ ಉತ್ಸಾಹದ ರಾಜಕೀಯ ಇಲ್ಲ. ನನ್ನ ಜೊತೆಗೆ ನಾಲ್ಕು ಜನ ಪ್ರಖ್ಯಾತರಾದಂತಹ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಮಾಡತಕ್ಕಂಥ ವ್ಯಕ್ತಿಗಳನ್ನು ಕೂಡ ಗುರುತಿಸಿದ್ದಾರೆ. ರಾಜ್ಯಸಭೆ ಅಂದರೆ ಹಿರಿಯರ ವೇದಿಕೆ ಅಂತ ಲೆಕ್ಕ. ಹಾಗಾಗಿ ದೇಶದಲ್ಲಿ ಯಾರು ಈಗಾಗಲೇ ವಿಶೇಷವಾದ ಸೇವೆಯನ್ನ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಆ ಅನುಭವವನ್ನು ಹಂಚಿಕೊಳ್ಬೇಕು. ಮತ್ತು ನಮ್ಮ ಸೀಮಿತ ಪ್ರದೇಶದಲ್ಲಿ ನಾವು ಮಾಡುತ್ತಿದ್ದಂಥ ಕಾರ್ಯಗಳು ಅಂದರೆ ರಾಜ್ಯದಲ್ಲಿಯೋ ಜಿಲ್ಲೆಯಲ್ಲಿಯೋ ತಾಲೂಕಿನಲ್ಲಿಯೋ ಅಥವಾ ಒಂದು ಕ್ಷೇತ್ರದಲ್ಲಿ ಮಾಡತಕ್ಕಂಥ ಕೆಲಸವನ್ನು ಇತರ ರಾಜ್ಯಗಳಿಗೆ ಕೂಡ ವಿಸ್ತರಿಸುವಂತೆ ಮಾಡಬೇಕನ್ನೋದು ಇದರ ಮುಖ್ಯವಾದ ಉದ್ದೇಶ. ನಾವು ಉದಾಹರಣೆಗೆ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ವಿಸ್ತಾರವಾಗಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ಷೇತ್ರದ ವಿಸ್ತರಣೆ ಇಡೀ ದೇಶಕ್ಕೆ ಆಗುವಂತಹ ಅವಶ್ಯಕತೆ ಇದೆ. ಅನೇಕ ಕಾರ್ಯಕ್ರಮ ಒಂದಲ್ಲ ಎರಡಲ್ಲ ನಮ್ಮ ದೇವಸ್ಥಾನಗಳ ಜೀರ್ಣೋದ್ಧಾರ, ಧಾರ್ಮಿಕ ಕ್ಷೇತ್ರಗಳ ಶುದ್ಧತೆ, ಪರಿಶುದ್ಧತೆ, ಪಾವಿತ್ರತೆ ರಕ್ಷಣೆ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡುವ ಅವಕಾಶ ಇದೆ. ಇದೆಲ್ಲವನ್ನು ನಾವು ರಾಜ್ಯಾದ್ಯಂತ ಮಾತ್ರ ಅಲ್ಲ ಇಡೀ ವಿಶ್ವ ದೇಶಾದ್ಯಂತ ಮಾಡುವ ಅವಕಾಶವನ್ನು ನಾನು ಬಳಸಿಕೊಳ್ಳುತ್ತೇನೆ ಅಂತ ಇದರಲ್ಲಿ ನಾನು ಹೇಳಬಯಸ್ತೇನೆ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಶ್ರೀ ಮೋದಿಜಿಯವರನ್ನು ನಾನು ಧನ್ಯವಾದ.